ಸಿನಿಮಾದ ಓಪನಿಂಗ್ ಸೀನ್ ನಲ್ಲಿ ಆದಿತ್ಯ ತನ್ನ ಸ್ನೇಹಿತರ ಜೊತೆ ಪಬ್ ನಲ್ಲಿ ಪಾರ್ಟಿ ಮಾಡ್ತಿರ್ತಾನೆ. ಆಗ ಆದಿತ್ಯನ ಅಕ್ಕ ದುರ್ಗಾ ಎಲ್ಲಿದ್ದೀಯಾ ಅಂತ ಎಷ್ಟು ಸಲ ಮೆಸೇಜ್ ಮಾಡಿದ್ರು ಅವನು ರಿಪ್ಲೈ ಮಾಡದೇ ಇದ್ದಿದ್ರಿಂದ ದುರ್ಗಾನೆ ಪಬ್ಗೆ ಹೋಗಿ ಆದಿತ್ಯನನ್ನ ಹೊರಗಡೆಗೆ ಕರ್ಕೊಂಡು ಬಂದು ಅವರ ಜೊತೆಯಲ್ಲೆಲ್ಲ ಸುತ್ತಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ಅಂತ ಅವನಿಗೆ ಬೈತಿರ್ತಾಳೆ. ಆದ್ರೆ ಆದಿತ್ಯ ಮಾತ್ರ ಮತ್ತೆ ಪಬ್ನ ಒಳಗೆ ಹೋಗಲು ಟ್ರೈ ಮಾಡ್ತಾನೆ. ಆಗ ದುರ್ಗಾ ಅವನನ್ನ ಹಿಡಿದುಕೊಂಡು ಅವನು ಓಡಿ ಹೋಗದಂತೆ ಅವನ ಕೈಗೆ ಬೇಡಿ ಹಾಕಿ ಮನೆಗೆ ಕರೆದುಕೊಂಡು ಹೋಗ್ತಿರ್ತಾಳೆ. ಆಗ ಆದಿತ್ಯ, ನೀನು CBI ಆಫೀಸರ್ ಆದ ಮಾತ್ರಕ್ಕೆ ಈ ರೀತಿ ನನಗೆ ಬೇಡಿ ಹಾಕೋದು ತಪ್ಪು ಅಂತ ಹೇಳಿ ನೀನೇ ನನಗೆ ಸ್ವಂತ ಅಕ್ಕ ಏನಲ್ಲ ಅಂತ ಹೇಳ್ತಿರ್ತಾನೆ. ಆಗ ದುರ್ಗಾ, ಹೌದು ನಾನು ನಿಂಗೆ ಸ್ವಂತ ಅಕ್ಕ ಅಲ್ಲದೆ ಇರ್ಬೋದು, ಆದ್ರೆ ನಾವಿಬ್ರು ಚಿಕ್ಕಂದಿನಿಂದ ಜೊತೆಯಲ್ಲೇ ಬೆಳೆದಿದ್ದೀವಿ, ಆದ್ರಿಂದ ನೀನು ನನಗೆ ತಮ್ಮನೇ ಅಂತ ಹೇಳ್ತಿರ್ತಾಳೆ. ಹೋದ್ರೆ ಹೋಗ್ಲಿ, ಬೇಡಿ ತೆಗಿ ಅಂತ ಆದಿತ್ಯ ಕೇಳ್ತಿರ್ತಾನೆ. ಆದ್ರೆ ದುರ್ಗಾ ಅದಕ್ಕೆ ಒಪ್ಪದೇ ಇದ್ದಿದ್ರಿಂದ ಅವನು ದುರ್ಗಾಳ ಜೇಬಿನಲ್ಲಿದ್ದ ಕೀಯನ್ನು ತೆಗೆದುಕೊಳ್ಳಲು ಟ್ರೈ ಮಾಡ್ತಾನೆ. ಆದ್ರೆ ದುರ್ಗಾ ಕೀಯನ್ನು ಕೊಡಲು ನಿರಾಕರಿಸ್ತಿರ್ತಾಳೆ. ಇನ್ನು ಅದೇ ಸಮಯಕ್ಕೆ ಎದುರಿಗೆ ಬರ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸಲು ಹೋಗಿ ಕಾರ್ ಬ್ಯಾಲೆನ್ಸ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ. ಇನ್ನು ದುರ್ಗಾ ಆ ಕಾರ್ ನಿಂದ ಹೊರಗಡೆಗೆ ಬಿದ್ದು ಹೋಗಿರ್ತಾಳೆ. ಆದ್ರೆ ಆದಿತ್ಯನ ಕೈಗೆ ಬೇಡಿ ಹಾಕಿದ್ರಿಂದ ಅವನು ಕಾರ್ ನಲ್ಲೇ ಇರ್ತಾನೆ. ಕಾರ್ ಫ್ಲೈಓವರ್ ನ ಮೇಲಿಂದ ಮೆಲ್ಲಗೆ ಕೆಳಗಡೆಗೆ ಜಾರ್ತಿರುತ್ತೆ. ಬೇಗ ಬಂದು ನನ್ನನ್ನು ಕಾಪಾಡು ಅಂತ ಆದಿತ್ಯ ದುರ್ಗಾಳನ್ನ ಕರೀತಿರ್ತಾನೆ. ದುರ್ಗಾ ಕೂಡ ಅವನನ್ನ ಕಾಪಾಡಬೇಕು ಅಂತ ಹೋಗ್ತಿರ್ತಾಳೆ. ಆದ್ರೆ ಅವಳು ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾಳೆ. ಇನ್ನು ಕಾರ್ ಫ್ಲೈಓವರ್ ನ ಮೇಲಿಂದ ಕೆಳಗೆ ಬಿದ್ದ ತಕ್ಷಣ ಲಹರಿ ಅದಕ್ಕೆ ಡಿಕ್ಕಿ ಹೊಡೆದು ಆದಿತ್ಯ ಅಲ್ಲೇ ಸತ್ತು ಹೋಗ್ತಾನೆ. ಆಕ್ಸಿಡೆಂಟ್ ನಲ್ಲಿ ದುರ್ಗಾಳ ಕಣ್ಣುಗಳಿಗೆ ಗಾಜಿನ ಚೂರುಗಳು ಚುಚ್ಚಿಕೊಂಡಿದ್ರಿಂದ ಅವಳು ತನ್ನ ದೃಷ್ಟಿಯನ್ನು ಕಳೆದುಕೊಳ್ತಾಳೆ. ದೃಷ್ಟಿಯನ್ನು ಕಳೆದುಕೊಂಡ ದುರ್ಗಾ ಆ ಜೀವನಕ್ಕೆ ಅಡ್ಜಸ್ಟ್ ಆಗ್ತಾ ಕಣ್ಣುಗಳನ್ನು ದಾನ ಮಾಡೋರಿಗೋಸ್ಕರ ಎನ್ಕ್ವೈರಿ ಮಾಡ್ತಿರ್ತಾಳೆ. ಒಂದು ದಿನ ಡಾಕ್ಟರ್ ದುರ್ಗಾಳನ್ನು ಕರೆದು ನಿಂಗೆ ಕಣ್ಣುಗಳನ್ನು ದಾನ ಮಾಡೋರು ಸಿಕ್ಕಿದ್ದಾರೆ, ಇನ್ನು 15 ದಿನದಲ್ಲಿ ನಿಂಗೆ ಸರ್ಜರಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ದುರ್ಗಾಗೆ ತುಂಬಾ ಖುಷಿಯಾಗುತ್ತೆ. ಆದ್ರೆ ಸ್ವಲ್ಪ ದಿನ ಆದ ನಂತರ ಮತ್ತೆ ಆ ಡಾಕ್ಟರ್ ದುರ್ಗಾಳನ್ನು ಕರೆದು ಈಗ ನಿಂಗೆ ಆಪರೇಷನ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ನಿಂಗೆ ಬರಬೇಕಿದ್ದ ಎರಡೂ ಕಣ್ಣುಗಳು ಡ್ಯಾಮೇಜ್ ಆಗಿವೆ, ಆದ್ದರಿಂದ ನೀನು ಇನ್ನೂ ಸ್ವಲ್ಪ ದಿನ ಕಾಯಬೇಕು ಅಂತ ಹೇಳ್ತಾನೆ. ಅದನ್ನು ಕೇಳಿ ದುರ್ಗಾಗೆ ಸ್ವಲ್ಪ ಬೇಜಾರಾಗುತ್ತೆ. ಮತ್ತೆ ಸರಿ ಡಾಕ್ಟರ್, ನಾನು ವೇಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಆಗಿದ್ದ ವನಿತಾ ಎಂಬ ಹುಡುಗಿಯ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅಂತ ಪೊಲೀಸ್ನವರು ಡಿಸ್ಕಸ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ SI ಮಣಿಕಂದನ್ ಅನ್ನು ಇನ್ಸ್ಪೆಕ್ಟರ್ ತನ್ನ ರೂಮ್ ನಲ್ಲಿ ಬೈತಿರ್ತಾನೆ. ಯಾಕಂದ್ರೆ SI ಮಣಿಕಂದನ್ ಒಬ್ಬ ಕೈದಿಯನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗುವಾಗ ಆ ಕೈದಿ ಮಣಿಕಂದನ್ಗೆ ಮೋಸ ಮಾಡಿ ಓಡಿ ಹೋಗಿರ್ತಾನೆ. ಆದ್ರಿಂದ ಆ ಸ್ಟೇಷನ್ ನಲ್ಲಿದ್ದವರೆಲ್ಲ ಕೇವಲ ಡಿಗ್ರಿ ಮಾಡಿರೋದ್ರಿಂದ ಮಣಿಕಂದನ್ಗೆ ಪೊಲೀಸ್ ಕೆಲಸ ಸಿಕ್ಕಿದೆ ಅಂತ ಅವನನ್ನು ಕೀಳಾಗಿ ನೋಡ್ತಿರ್ತಾರೆ. ಇನ್ನು ಅದೇ ದಿನ ರಾತ್ರಿ ಜೇಮ್ಸ್ ಒಬ್ಬ ಹುಡುಗಿಯನ್ನು ಕಟ್ಟಿಯಾಕಿ ಅವಳನ್ನು ಟಾರ್ಚರ್ ಮಾಡ್ತಾ ರೇಪ್ ಮಾಡ್ತಾನೆ. ನೆಕ್ಸ್ಟ್ ಡೇ ದುರ್ಗಾ CBI ಆಫೀಸ್ಗೆ ಹೋಗಿ, ಏನು ಕೆಲಸ ಮಾಡದೆ ಫ್ರೀ ಆಗಿ ಸ್ಯಾಲ್ರಿ ತಗೊಳ್ತಿರೋದು ನನಗೆ ಇಷ್ಟ ಇಲ್ಲ, ಏನಾದರೂ ಕೆಲಸ ಇದ್ರೆ ಕೊಡಿ ಅಂತ ಕೇಳ್ತಾಳೆ. ಆದ್ರೆ ಆ ಆಫೀಸರ್, ನೀನು ಡಿಪಾರ್ಟ್ಮೆಂಟ್ನ ಪರ್ಮಿಷನ್ ಇಲ್ಲದೆ ಕಾರ್ ಮತ್ತು ಬೇಡಿಯನ್ನು ಯೂಸ್ ಮಾಡಿದ್ದೀಯ, ಅದರಿಂದನೇ ನಿನ್ನ ತಮ್ಮ ಸತ್ತು ಹೋಗಿದ್ದಾನೆ, ಆದ್ರಿಂದ ನಿಂಗೆ ಯಾವುದೇ ಕೆಲಸ ಕೊಡೋದಕ್ಕೆ ಆಗಲ್ಲ, ನೀನು ಒಳ್ಳೆ ಆಫೀಸರ್ ಆಗಿದ್ದರಿಂದ ನೀನು ಈಗ ಯಾವುದೇ ಕೆಲಸ ಮಾಡದೇ ಇದ್ರೂ ಕೂಡ ನಿಂಗೆ ಸ್ಯಾಲ್ರಿ ಬರೋ ಥರ ಮಾಡಿದ್ದೀನಿ, ನನ್ನ ಕೈಲಾಗೋದು ಅಷ್ಟೇ ಅಂತ ಹೇಳ್ತಾನೆ. ಇನ್ನು ದುರ್ಗಾ ಅದೇ ಯೋಚನೆಯಲ್ಲಿ ಮನೆಗೆ ಹೋಗ್ತಿರ್ತಾಳೆ. ರೋಡ್ ಕ್ರಾಸ್ ಮಾಡುವಾಗ ಅವಳ ನಾಯಿಗೆ ಆಕ್ಸಿಡೆಂಟ್ ಆಗುತ್ತೆ, ಮತ್ತೆ ನಾಯಿಗೆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ಮನೆಗೆ ಹೋಗ್ತಾಳೆ. ಇನ್ನು ಅದೇ ದಿನ ರಾತ್ರಿ ದುರ್ಗಾ ಚಿಕ್ಕಂದಿನಿಂದ ಬೆಳೆದಿದ್ದ ಆಶ್ರಮದ ವಾರ್ಡನ್ ದುರ್ಗಾಳಿಗೆ ಫೋನ್ ಮಾಡಿ ಆಶ್ರಮಕ್ಕೆ ಬಾ ಅಂತ ಕರೀತಾಳೆ. ಇನ್ನೊಂದು ಕಡೆ ಸೋಫಿಯಾ ಎಂಬ ಹುಡುಗಿ, ನಾನು ನನ್ನ ಫ್ರೆಂಡ್ಸ್ ನ ಜೊತೆ ಸಿನಿಮಾಗೆ ಹೋಗ್ತಿದ್ದೀನಿ ಅಂತ ತನ್ನ ತಾಯಿಗೆ ಹೇಳಿ ಮನೆಯಿಂದ ಹೊರಗಡೆಗೆ ಬಂದಾಗ ಜೇಮ್ಸ್ ಅವಳಿಗೆ ಯಾವುದೋ ಒಂದು ವಿಡಿಯೋವನ್ನ ತೋರಿಸಿ, ನೀನು ಈಗ ನನ್ನ ಜೊತೆಯಲ್ಲಿ ಬರಲಿಲ್ಲ ಅಂದ್ರೆ ಈ ವಿಡಿಯೋವನ್ನ ನಿಮ್ಮ ಮನೆಯಲ್ಲಿ ತೋರಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಅವಳನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಸೋಫಿಯಾ ಅಳ್ತಿರ್ತಾಳೆ. ಆಗ ಜೇಮ್ಸ್ ಅಳ್ಬೇಡ ಅಂತ ಹೇಳಿ ಕುಡಿಯಲು ನೀರು ಕೊಡ್ತಾನೆ. ಆ ನೀರನ್ನು ಕುಡಿದ ನಂತರ ಸೋಫಿಯಾ ಪ್ರಜ್ಞೆ ತಪ್ತಾಳೆ. ನೆಕ್ಸ್ಟ್ ಡೇ ಸೋಫಿಯಾಳ ತಾಯಿ ಸಿನಿಮಾಗೆ ಹೋದ ತನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ. ಇನ್ನೊಂದು ಕಡೆ ದುರ್ಗಾ ತನ್ನ ನಾಯಿಗೆ ಗಾಯವಾಗಿದ್ದರಿಂದ ಅದನ್ನು ಮನೆಯಲ್ಲೇ ಬಿಟ್ಟು ಆಶ್ರಮಕ್ಕೆ ಹೋಗ್ತಾಳೆ. ಆ ದಿನವೆಲ್ಲ ಆಶ್ರಮದಲ್ಲಿ ಮಕ್ಕಳ ಜೊತೆ ಖುಷಿಯಾಗಿರ್ತಾಳೆ. ಇನ್ನು ಆ ದಿನದ ರಾತ್ರಿ ವಾರ್ಡನ್ ದುರ್ಗಾಳಿಗೆ ಒಂದು ಡಿವೈಸ್ ಅನ್ನು ಕೊಟ್ಟು, ಇದು ಒಂದು ಈಸಿ ಸೆನ್ಸರ್ ಡಿವೈಸ್ ಅಂತ ಹೇಳ್ತಾಳೆ. ಮತ್ತೆ ನಮ್ಮ ಕಾರ್ಗಳನ್ನು ರಿವರ್ಸ್ ಮಾಡುವಾಗ ಏನಾದರೂ ವಸ್ತುಗಳಿದ್ರೆ ಸೌಂಡ್ ಬರುತ್ತೆ ಅಲ್ವಾ, ಅದೇ ರೀತಿ ಇದು ವೈಬ್ರೇಟ್ ಆಗುತ್ತೆ, ದೂರವಾಗಿದ್ರೆ ವೈಬ್ರೇಷನ್ ಕಡಿಮೆ ಇರುತ್ತೆ, ಹತ್ತಿರ ಬಂದಂಗೆಲ್ಲ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಆ ಡಿವೈಸ್ನ ಬಗ್ಗೆ ದುರ್ಗಾಳಿಗೆ ಹೇಳ್ತಾಳೆ. ಹಾಗೆ ಮಾತನಾಡ್ತಾ, ಆದಿತ್ಯ ಕೂಡ ನಮ್ಮ ಜೊತೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ನೀನು ಅವತ್ತು ಸ್ವಲ್ಪ ಹುಷಾರಾಗಿರ್ಬೇಕಿತ್ತು ಅಂತ ವಾರ್ಡನ್ ಹೇಳ್ತಾಳೆ. ಆಗ ದುರ್ಗಾ, ಹೌದು ನಾನೇ ಆದಿತ್ಯನ ಕೊಂದಿತ್ತು, ಅದೆಲ್ಲ ನನ್ನಿಂದನೇ ಆಗಿತ್ತು ಅಂತ ಕೋಪ ಮಾಡಿಕೊಂಡು ವಾರ್ಡನ್ ಈಗ ಕತ್ತಲಾಗಿದೆ ಹೋಗ್ಬೇಡ ಅಂತ ಹೇಳಿದ್ರು ಅವಳ ಮಾತನ್ನು ಕೇಳದೆ ಆಶ್ರಮದಿಂದ ಹೊರಟು ಹೋಗ್ತಾಳೆ. ನೈಟ್ ಆಗಿದ್ರಿಂದ ದುರ್ಗಾ ಕ್ಯಾಬ್ ಬುಕ್ ಮಾಡಿ ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಿರುವಾಗ ಅದೇ ರೋಡ್ನಲ್ಲಿ ಹೋಗ್ತಿದ್ದ ಜೇಮ್ಸ್ ಅವಳನ್ನು ನೋಡಿ ಅವಳ ಮುಂದೆ ಕಾರ್ ನಿಲ್ಲಿಸ್ತಾನೆ. ಕಾರ್ನ ಶಬ್ದ ಕೇಳಿದ ದುರ್ಗಾ, ಇದು ಟ್ಯಾಕ್ಸಿನಾ ಅಂತ ಕೇಳಿದಾಗ, ಅದು ಟ್ಯಾಕ್ಸಿನೇ ಅಂತ ಜೇಮ್ಸ್ ಸುಳ್ಳು ಹೇಳ್ತಾನೆ. ಅದನ್ನು ನಂಬಿ ದುರ್ಗಾ ಕಾರ್ನಲ್ಲಿ ಕೂತ್ಕೋತಾಳೆ.
ನಿಮಗೆ ಕಣ್ಣು ಕಾಣಿಸೋದಿಲ್ವ ಅಂತ ಜೇಮ್ಸ್ ಕೇಳಿದಾಗ ಹೌದು ಆಕ್ಸಿಡೆಂಟ್ನಲ್ಲಿ ನನ್ನ ಎರಡು ಕಣ್ಣುಗಳನ್ನು ಕಳೆದುಕೊಂಡೆ ಅಂತ ದುರ್ಗಾ ಹೇಳ್ತಾಳೆ. ಮತ್ತೆ ಆ ಕಾರ್ನಲ್ಲಿ ಮೆಡಿಸನ್ನ ಸ್ಮೆಲ್ ಬರ್ತಾ ಇರೋದ್ರಿಂದ ಆ ಸ್ಮೆಲ್ ಹೊರಗಡೆಗೆ ಹೋಗ್ಲಿ ಅಂತ ದುರ್ಗಾ ಕಾರ್ನ ಗ್ಲಾಸನ್ನು ತೆಗಿತಾಳೆ. ಮಳೆ ಬೀಳ್ತಾ ಇದ್ದಿದ್ರಿಂದ ಆ ನೀರು ದುರ್ಗಾಳ ಮುಖಕ್ಕೆ ಬೀಳುತ್ತೆ. ಆಗ ಜೇಮ್ಸ್ ಟಿಶ್ಯೂ ಪೇಪರ್ ಮತ್ತು ವಾಟರ್ ಬಾಟಲನ್ನು ಕೊಟ್ಟು ಮುಖವನ್ನು ಒರೆಸಿಕೊಂಡು ನೀರು ಕುಡಿಯಿರಿ ಅಂತ ಹೇಳ್ತಾನೆ. ಆದರೆ ಆ ನೀರು ಸ್ಮೆಲ್ ಇದ್ದಿದ್ರಿಂದ ದುರ್ಗಾ ನೀರನ್ನು ಕುಡಿಯೋದಿಲ್ಲ. ಆದರೆ ಜೇಮ್ಸ್ ನೀರು ಕುಡಿ ಅಂತ ದುರ್ಗಾಳನ್ನು ಬಲವಂತ ಮಾಡುವಾಗ ರೋಡ್ ಕ್ರಾಸ್ ಮಾಡ್ತಿದ್ದ ಹುಡುಗಿಗೆ ಕಾರ್ನಿಂದ ಡಿಕ್ಕಿ ಹೊಡಿತಾನೆ. ಮತ್ತೆ ಕಾರ್ನಿಂದ ಇಳಿದು ಆ ಹುಡುಗಿಯ ಬಾಡಿಯನ್ನು ಕಾರ್ನ ಡಿಕ್ಕಿಯಲ್ಲಿ ಹಾಕೋತಾನೆ. ದುರ್ಗಾ ಏನಾಯ್ತು ಅಂತ ಕೇಳಿದಾಗ ಸಣ್ಣ ನಾಯಿ ಅಡ್ಡ ಬಂತು ಅಂತ ಹೇಳ್ತಾನೆ. ಆದರೆ ದುರ್ಗಾಗೆ ಅನುಮಾನ ಬಂದು ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಆದರೆ ಜೇಮ್ಸ್ ಫೋನ್ ಅನ್ನು ಕಿತ್ಕೊಳ್ಳಲು ಟ್ರೈ ಮಾಡಿದಾಗ ಫೋನ್ ಬಿದ್ದು ಹೋಗುತ್ತೆ. ಇನ್ನು ಜೇಮ್ಸ್ ಭಯಪಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೆ ದುರ್ಗಾ ಪೊಲೀಸ್ ಸ್ಟೇಷನ್ನಲ್ಲಿ ಆ ಆಕ್ಸಿಡೆಂಟ್ನ ಬಗ್ಗೆ ಹೇಳ್ತಿರ್ತಾಳೆ. ಆದರೆ ಅವಳು ಬ್ಲೈಂಡ್ ಆಗಿದ್ದರಿಂದ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಮಣಿಕಂದನ್ಗೆ ಕಂಪ್ಲೇಂಟ್ ತೆಗೆದುಕೊಳ್ಳುವಂತೆ ಇನ್ಸ್ಪೆಕ್ಟರ್ ಹೇಳ್ತಾನೆ. ಆದರೆ ಅಷ್ಟೊತ್ತಿಗೆ ತನ್ನ ಡ್ಯೂಟಿ ಅವರ್ಸ್ ಮುಗಿದಿದ್ದರಿಂದ ಮಣಿಕಂದನ್ ಬೇಗ ಭೇಟಿಯಾಗಿ ಕಂಪ್ಲೇಂಟ್ ತೆಗೆದುಕೊಂಡು ನಿಮ್ಮ ಅಡ್ರೆಸ್ ಕಾನ್ಸ್ಟೇಬಲ್ಗೆ ಕೊಟ್ಟು ಹೋಗಿ ಅಂತ ಹೇಳ್ತಾನೆ. ಆದರೆ ದುರ್ಗಾ ಮಾತ್ರ ಸರಿಯಾಗಿ ಸ್ಟೇಟ್ಮೆಂಟ್ ತಗೊಳ್ಳಿ ಸರ್, ಅದೇ ನನಗೆ ಕಣ್ಣು ಕಾಣಿಸ್ತಾ ಇದ್ದಿದ್ರೆ ಏನೆಲ್ಲ ಕ್ವಶನ್ಸ್ ಕೇಳ್ತಿದ್ರೆ ಈಗಲೂ ಕೇಳಿ ಅಂತ ಹೇಳಿದಾಗ ಕಾರ್ನ ನಂಬರು ಕಾರ್ನ ಮಾಡೆಲ್ಲು ಡ್ರೈವರ್ನ ಏಜು ಅಂತ ಮಣಿಕಂದನ್ ಕೇಳುವಾಗ ಅವನ ವಯಸ್ಸು 35-40, ಅವನ ಹೈಟ್ 6 ಅಡಿ, ಅವನು 70-80 ಕೆಜಿ ತೂಕ ಇರ್ತಾನೆ ಅಂತ ದುರ್ಗಾ ಹೇಳ್ತಾಳೆ. ಇದೆಲ್ಲ ನಿಮಗೆ ಹೇಗೆ ಗೊತ್ತು ಅಂತ ಮಣಿಕಂದನ್ ಕೇಳಿದಾಗ ಆತ ನನ್ನನ್ನು ತಳ್ಳಿದ ಫೋರ್ಸ್ನಿಂದ ಅವನ ತೂಕ, ಅವನ ವಯಸ್ಸಿನಿಂದ ಅವನ ಹೈಟ್, ಮತ್ತೆ ಅವನು ಮಾತನಾಡುವ ವಿಧಾನದಿಂದ ವಯಸ್ಸನ್ನು ತಿಳ್ಕೋಬಹುದು ಅಂತ ದುರ್ಗಾ ಹೇಳ್ತಾಳೆ. ದುರ್ಗಾಳ ಬುದ್ಧಿವಂತಿಕೆಯನ್ನು ನೋಡಿದ ಮಣಿಕಂದನ್ಗೆ ಶಾಕ್ ಆಗುತ್ತೆ. ಮತ್ತೆ ಅದನ್ನೆಲ್ಲ ಕೇಳಿದ ನಂತರ ಮಣಿಕಂದನ್ ದುರ್ಗಾಳ ಸ್ಟೇಟ್ಮೆಂಟ್ ತಗೊಂಡು ಆಕ್ಸಿಡೆಂಟ್ ಅನ್ನು ಇಟ್ ಅಂಡ್ ರನ್ ಕೇಸ್ ಅಂತ ಕೇಸ್ ಫೈಲ್ ಮಾಡ್ತಾನೆ. ಇನ್ನೊಂದು ಕಡೆ ಜೇಮ್ಸ್ಗೆ ಕಾರ್ನಲ್ಲಿ ದುರ್ಗಾಳ ಐಡಿ ಕಾರ್ಡ್ ಸಿಗುತ್ತೆ. ನೆಕ್ಸ್ಟ್ ಡೇ ಮಣಿಕಂದನ್ ದುರ್ಗಾ ಕೊಟ್ಟಿದ್ದ ಇಟ್ ಅಂಡ್ ರನ್ ಕೇಸ್ಗೂ ಕಿಡ್ನಾಪ್ ಆಗಿದ್ದ ಹುಡುಗಿಯರ ಕೇಸ್ಗೂ ಏನಾದರೂ ಲಿಂಕ್ ಇದೆಯಾ ಅಂತ ಆ ಕೇಸ್ನ ಫೈಲ್ಸ್ ಅನ್ನು ನೋಡ್ತಿದ್ದಾಗ ಅರುಣ್ ಎಂಬ ಆಫೀಸರ್ ಆ ಫೈಲ್ ಅನ್ನು ಕಿತ್ಕೊಂಡು ಇದು ನಿನ್ನ ಕೇಸ್ ಅಲ್ಲ, ಈ ಫೈಲ್ ಅನ್ನು ಮತ್ತೆ ಟಚ್ ಮಾಡಬೇಡ ಅಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಅರುಣ್ ಅನ್ನು ಕರೆದು ಕಿಡ್ನಾಪಿಂಗ್ ಕೇಸ್ ಅನ್ನು ಬೇಗ ಮುಗಿಸುವಂತೆ ಹೇಳ್ತಾನೆ. ಇನ್ನು ಅದೇ ದಿನ ರಾತ್ರಿ ಜೇಮ್ಸ್ ಐಡಿ ಕಾರ್ಡ್ನಲ್ಲಿದ್ದ ನಂಬರ್ ತಗೊಂಡು ದುರ್ಗಾಳಿಗೆ ಫೋನ್ ಮಾಡಿ ಏನು ಮಾತನಾಡದೆ ಕಟ್ ಮಾಡ್ತಾನೆ. ಮತ್ತೆ ಅವನು ಒಬ್ಬ ಹುಡುಗಿಯನ್ನು ಒಂದು ರೂಮ್ನಲ್ಲಿ ಲಾಕ್ ಮಾಡ್ತಾನೆ. ಆ ರೂಮ್ನಲ್ಲಿ ಇನ್ನೂ ಕೆಲವು ಹುಡುಗಿಯರನ್ನು ಲಾಕ್ ಮಾಡಿರ್ತಾನೆ. ಇಲ್ಲಿ ನಮಗೆ ಇವನೇ ಕಿಡ್ನಾಪರ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಮಣಿಕಂದನ್ ಕ್ಯಾಬ್ ಡ್ರೈವರ್ಗಳನ್ನು ಮೀಟ್ ಆಗಿ ಯಾವುದಾದ್ರೂ ಫ್ರಂಟ್ ಕ್ಲಾಸ್ ಹೊಡೆದು ಹೋಗಿದ್ದ ಕಾರನ್ನು ನೋಡಿದ್ರಾ ಅಂತ ಕೇಳ್ತಿರ್ತಾನೆ. ಮತ್ತೆ ಒಂದು ವೇಳೆ ಆ ರೀತಿಯ ಕಾರ್ ಕಾಣಿಸಿದ್ರೆ ನನಗೆ ಕಾಲ್ ಮಾಡಿ, ಆ ರೀತಿ ಮಾಡಿದರೆ ನಿಮಗೆ 2,000 ಕೊಡ್ತೀನಿ ಅಂತ ಹೇಳ್ತಾನೆ. ಇನ್ನು ಅದೇ ದಿನ ಗೌತಮ್ ಎಂಬ ಫುಡ್ ಡೆಲಿವರಿ ಮಾಡುವ ಹುಡುಗನಿಗೆ ಆ ಕಾರನ್ನು ಹಿಡಿದುಕೊಟ್ರೆ 2,000 ಬರುತ್ತೆ ಎಂಬ ವಿಷಯ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಮಣಿಕಂದನ್ ದುರ್ಗಾಳನ್ನು ಮೀಟ್ ಆಗಿ ನೀವು CBI ಆಫೀಸರ್ ಅಂತ ಗೊತ್ತಾಯಿತು, ನಾನು ಇದಕ್ಕಿಂತ ಮುಂಚೆ ಈ ರೀತಿಯ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿಲ್ಲ, ಆದ್ರಿಂದ ನೀವೇ ಈ ಕೇಸನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಿರ್ತಾನೆ. ಅಷ್ಟೊತ್ತಿಗೆ ಮಣಿಕಂದನ್ಗೆ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬರುತ್ತೆ. ಗೌತಮ್ ಆ ಕಾರ್ನ ಬಗ್ಗೆ ಹೇಳಲು ಪೊಲೀಸ್ ಸ್ಟೇಷನ್ನಲ್ಲಿ ಮಣಿಕಂದನ್ಗೋಸ್ಕರ ಕಾಯ್ತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮಣಿಕಂದನ್ ಮತ್ತು ದುರ್ಗಾ ಪೊಲೀಸ್ ಸ್ಟೇಷನ್ಗೆ ಬಂದು ಅವತ್ತು ನೈಟ್ ಏನ್ ನಡೀತು ಅಂತ ಮಣಿಕಂದನ್ ಗೌತಮ್ಗೆ ಕೇಳಿದಾಗ, ನಾನು ಅವತ್ತು ಒಂದು ಫುಡ್ ಡೆಲಿವರಿ ಮಾಡೋದಕ್ಕೆ ಹೋಗಿದ್ದೆ, ನಾನು ಟರ್ನಿಂಗ್ನಲ್ಲಿ ಬರಬೇಕಾದ್ರೆ ಒಂದು ಕಾರ್ ಸ್ಪೀಡ್ ಆಗಿ ನನ್ನ ಮುಂದೆ ಹೋಯ್ತು, ನಾನು ಅಲ್ಲೇ ಬಿದ್ದೋದೆ ಅಂತ ಹೇಳ್ತಾನೆ. ಆ ಕಾರ್ನ ಫ್ರಂಟ್ ಗ್ಲಾಸ್ ಒಡೆದು ಹೋಗಿತ್ತ ಮತ್ತು ಆ ಟ್ಯಾಕ್ಸಿ ನಂಬರ್ ನೋಡ್ದ ಅಂತ ಮಣಿಕಂದನ್ ಕೇಳಿದಾಗ, ಅದು ಟ್ಯಾಕ್ಸಿ ಅಲ್ಲ ಬ್ಲಾಕ್ ಕಾರ್, ಅದರ ನಂಬರ್ ಪ್ಲೇಟ್ ವೈಟ್ ಕಲರ್ನಲ್ಲಿತ್ತು ಅಂತ ಗೌತಮ್ ಹೇಳ್ತಾನೆ. ಆದರೆ ದುರ್ಗಾ ಮಾತ್ರ ಅದು ಖಂಡಿತ ಟ್ಯಾಕ್ಸಿನೇ ಅಂತ ಹೇಳ್ತಿರ್ತಾಳೆ. ಇನ್ನು ಗೌತಮ್ ದುಡ್ಡುಗೋಸ್ಕರ ಸುಳ್ಳು ಹೇಳ್ತಿರ್ಬೋದು ಅಂತ ಅನುಮಾನಪಟ್ಟು ಅವನ ಅಡ್ರೆಸ್ಸನ್ನು ತಗೊಂಡು ಅವನನ್ನು ಅಲ್ಲಿಂದ ಕಳಿಸ್ತಾರೆ. ಇನ್ನು ಪೊಲೀಸ್ ಸ್ಟೇಷನ್ನ ಮುಂದೆಯೇ ಇದ್ದ ಜೇಮ್ಸ್ ದುರ್ಗಾ ಮತ್ತು ಗೌತಮ್ ಇಬ್ಬರು ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ಬರೋದನ್ನು ನೋಡ್ತಾನೆ. ನಂತರ ಮಣಿಕಂದನ್ ಮತ್ತು ದುರ್ಗಾ ಆ ಸಿಟಿಯಲ್ಲಿದ್ದ ಎಲ್ಲ ಮೆಕ್ಯಾನಿಕ್ಸ್ ಮತ್ತು ಡ್ರೈವರ್ಗಳನ್ನು ಮೀಟ್ ಆಗಿ ಆ ಕೇಸ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆದರೆ ಅವರಿಗೆ ಯಾವುದೇ ಕ್ಲೂ ಸಿಗೋದಿಲ್ಲ. ಇನ್ನು ಅವರಿಗೆ ಯಾವುದೇ ಕ್ಲೂ ಸಿಗದೇ ಇದ್ದಿದ್ರಿಂದ ಗೌತಮ್ ಹೇಳಿದ್ದೇ ನಿಜ ಇರ್ಬೋದು ಅಂತ ಮಣಿಕಂದನ್ ಗೌತಮ್ಗೆ ಕಾಲ್ ಮಾಡ್ತಾನೆ. ಆದರೆ ಕಾಲ್ ಬಿಸಿ ಬರುತ್ತೆ. ಅದೇ ಸಮಯದಲ್ಲಿ ಜೇಮ್ಸ್ ಗೌತಮ್ನನ್ನು ಫಾಲೋ ಮಾಡಿ ಅವನನ್ನು ಕೊಲ್ಲಲು ಟ್ರೈ ಮಾಡ್ತಿರ್ತಾನೆ. ಆದರೆ ಅಷ್ಟೊತ್ತಿಗೆ ಯಾರೋ ಮಹಿಳೆ ಬರ್ತಾ ಇದ್ದಿದ್ರಿಂದ ಗೌತಮ್ನನ್ನು ಅಲ್ಲೇ ಬಿಟ್ಟು ಹೊರಟು ಹೋಗ್ತಾನೆ. ಗೌತಮ್ನನ್ನು ನೋಡಿದ ಅಲ್ಲಿನ ಜನ ಆಂಬುಲೆನ್ಸ್ಗೆ ಕಾಲ್ ಮಾಡ್ತಾರೆ. ಇನ್ನು ಗೌತಮ್ ಕಾಲ್ ಪಿಕ್ ಮಾಡದೇ ಇದ್ದಿದ್ರಿಂದ ಅವನ ಅಡ್ರೆಸ್ ಅನ್ನು ಹುಡುಕ್ತಾ ಮಣಿಕಂದನ್ ಮತ್ತು ದುರ್ಗಾ ಹೋಗ್ತಾರೆ. ಆದರೆ ಅಷ್ಟೊತ್ತಿಗೆ ಅಲ್ಲಿ ಆಂಬುಲೆನ್ಸ್ ಇದ್ದಿದ್ರಿಂದ ಮಣಿಕಂದನ್ ಹೋಗಿ ಏನಾಗಿದೆ ಅಂತ ನೋಡಿದಾಗ ಗೌತಮ್ಗೆ ಪ್ರಜ್ಞೆ ಇರುವುದಿಲ್ಲ. ಮತ್ತೆ ಗೌತಮ್ನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಗೌತಮ್ಗೆ ಬೇಗ ಪ್ರಜ್ಞೆ ಬರದೇ ಇದ್ದಿದ್ರಿಂದ ದುರ್ಗಾ ಹಾಸ್ಪಿಟಲ್ನಲ್ಲಿ ವೇಟ್ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ TVಯಲ್ಲಿ ಕಿಡ್ನಾಪ್ ಆದ ಹುಡುಗಿಯರ ಕೇಸ್ನ ಬಗ್ಗೆ ನ್ಯೂಸ್ ಬರ್ತಿರುತ್ತೆ. ಮಣಿಕಂದನ್ ಟೀ ಕುಡಿತಾ ನೀರನ್ನು ಕುಡಿಯಿರಿ ಅಂತ ದುರ್ಗಾಗೆ ವಾಟರ್ ಬಾಟಲ್ ಕೊಡ್ತಾನೆ. ಆಗ ದುರ್ಗಾಗೆ ಜೇಮ್ಸ್ ವಾಟರ್ ಬಾಟಲ್ ಕೊಟ್ಟು ನೀರು ಕುಡಿ ಅಂತ ಫೋರ್ಸ್ ಮಾಡಿದ್ದು ನೆನಪಾಗುತ್ತೆ. ಅವತ್ತು ಆ ಡ್ರೈವರ್ ಕೂಡ ಇದೇ ರೀತಿ ನೀರು ಕುಡಿಯಿರಿ ಅಂತ ವಾಟರ್ ಬಾಟಲ್ ಕೊಟ್ಟ. ಆ ನೀರು ಸ್ಮೆಲ್ ಇದ್ದಿದ್ದರಿಂದ ನಾನು ಕುಡಿಲಿಲ್ಲ, ಆದರೆ ಅವನು ನೀರು ಕುಡಿ ಅಂತ ಫೋರ್ಸ್ ಮಾಡ್ದ. ಆ ನೀರಿನಲ್ಲಿ ಅವನು ಏನೋ ಮಿಕ್ಸ್ ಮಾಡಿರ್ತಾನೆ ಅಂತ ದುರ್ಗಾ ಹೇಳಿ ಆ ಮಿಸ್ಸಿಂಗ್ ಆದ ಹುಡುಗಿಯರು ಯಾವ ಅಡ್ರೆಸ್ಗಳಲ್ಲಿ ಮಿಸ್ ಆಗಿದ್ದು ಅಂತ ಕೇಳ್ತಾಳೆ. ಮಣಿಕಂದನ್ ಆ ಅಡ್ರೆಸ್ಗಳನ್ನು ಹೇಳ್ತಾನೆ. ಅವತ್ತು ಆ ಡ್ರೈವರ್ ಆಕ್ಸಿಡೆಂಟ್ ಮಾಡಿದ್ದ ಅಡ್ರೆಸ್ ಮತ್ತು ಮಿಸ್ಸಿಂಗ್ ಆದ ಹುಡುಗಿಯರ ಅಡ್ರೆಸ್ಗಳು ಅಕ್ಕಪಕ್ಕದಲ್ಲೇ ಇರ್ತವೆ. ಹಾಗಾದರೆ ಅವತ್ತು ಅವನು ನನ್ನನ್ನು ಕೂಡ ಕಿಡ್ನಾಪ್ ಮಾಡಬೇಕು ಅಂದ್ಕೊಂಡಿದ್ದ ಅಂತ ದುರ್ಗಾ ಹೇಳ್ತಾಳೆ. ಹಾಗಾದರೆ ಅವನೇ ಕಿಡ್ನಾಪರ್ ಇರ್ಬೋದು ಅಂತ ದುರ್ಗಾ ಅನುಮಾನ ಪಡ್ತಾಳೆ.
ಅದನ್ನು ಕೇಳಿದ ಮಣಿಕಂದನ್ ಇಮಿಡಿಯೇಟ್ ಆಗಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಆ ಹಿಟ್ಟನ್ ರನ್ ಕೇಸ್ಗೂ ಕಿಡ್ನಾಪಿಂಗ್ ಕೇಸ್ಗೂ ಲಿಂಕ್ ಇದೆ ಅಂತ ಹೇಳ್ತಾನೆ. ಆದರೆ ಆ ಇನ್ಸ್ಪೆಕ್ಟರ್ ಅದು ನಿನ್ನ ಕೇಸ್ ಅಲ್ಲ, ಸುಮ್ಮನೆ ರಾತ್ರಿಯಲ್ಲಿ ಫೋನ್ ಮಾಡಿ ತಲೆ ತಿನ್ಬೇಡ ಅಂತ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಗೌತಮ್ಗೆ ಪ್ರಜ್ಞೆ ಬಂದ ಮೇಲೆ ಅವತ್ತು ನಾನು ಕಾರ್ನಲ್ಲಿ ನೋಡಿದ ವ್ಯಕ್ತಿಯೇ ರಾತ್ರಿ ನನ್ನ ಮೇಲೆ ಅಟ್ಯಾಕ್ ಮಾಡಿತ್ತು, ಮುಂಚೆಯೇ ನನ್ನ ಮಾತನ್ನ ಕೇಳಿದಿದ್ರೆ ಈ ರೀತಿ ಆಗ್ತಿರಲಿಲ್ಲ, ನೀವು ಹೋಗಿ ಹೋಗಿ ಈ ಕಣ್ಣು ಕಾಣದೇ ಇರೋಳ ಮಾತನ್ನ ಕೇಳಿದ್ರಿ ಅಂತ ಕೋಪದಿಂದ ಮಾತನಾಡ್ತಾನೆ. ಅದರಿಂದ ಬೇಜಾರು ಮಾಡ್ಕೊಂಡ ದುರ್ಗಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ಆ ದಿನದ ರಾತ್ರಿ ಜೇಮ್ಸ್ ದುರ್ಗಾಗೆ ಕಾಲ್ ಮಾಡಿ ನನ್ನನ್ನು ನೋಡಿರೋದು ಗೌತಮ್ ಒಬ್ಬನೇ, ಆದ್ರಿಂದ ಅವನನ್ನ ಸಾಯಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನಂತರ ಇಮಿಡಿಯೇಟ್ ಆಗಿ ದುರ್ಗಾ ಗೌತಮ್ಗೆ ಕಾಲ್ ಮಾಡ್ತಾಳೆ, ಆದ್ರೆ ಗೌತಮ್ ಕಾಲ್ ಕಟ್ ಮಾಡ್ತಾನೆ. ಮತ್ತೆ ಮಣಿಕಂದನ್ಗೆ ಕಾಲ್ ಮಾಡಿದ್ರೆ ಔಟ್ ಆಫ್ ಸರ್ವಿಸ್ ಬರುತ್ತೆ, ಆದ್ರಿಂದ ದುರ್ಗಾನೇ ಹಾಸ್ಪಿಟಲ್ಗೆ ಹೋಗ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಗೌತಮ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಿರ್ತಾನೆ. ಜೇಮ್ಸ್ ನಿನ್ನನ್ನು ಕೊಲ್ಲೋದಕ್ಕೆ ಬರ್ತಿದ್ದಾನೆ ಅಂತ ದುರ್ಗಾ ಹೇಳಿದ್ರು ಕೂಡ ಅವಳ ಮಾತನ್ನು ಕೇಳದೆ ಗೌತಮ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೆ ದುರ್ಗಾ ಮನೆಗೆ ಹೋಗಲು ಮೆಟ್ರೋ ಟ್ರೈನ್ಗೆ ಹೋಗ್ತಾಳೆ, ಆದ್ರೆ ಜೇಮ್ಸ್ ಕೂಡ ಅದೇ ಟ್ರೈನ್ಗೆ ಹೋಗ್ತಾನೆ. ಇನ್ನು ಮೆಟ್ರೋ ಸ್ಟೇಷನ್ ಅಲ್ಲೇ ಇದ್ದ ಗೌತಮ್ ಅದನ್ನು ನೋಡಿ ದುರ್ಗಾಗೆ ಕಾಲ್ ಮಾಡಿ ನಿನ್ನ ಮುಂದೆಯೇ ಕಿಡ್ನಾಪರ್ ಇದ್ದಾನೆ, ನಾನು ವಿಡಿಯೋ ಕಾಲ್ ಮಾಡಿ ನಿನಗೆ ಡೈರೆಕ್ಷನ್ಸ್ ಹೇಳ್ತೀನಿ, ನೀನು ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳಿದುಕೋ ಅಂತ ಹೇಳ್ತಾನೆ. ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ದುರ್ಗಾ ಇಳಿದು ಬೇಗ ಬೇಗ ಹೋಗ್ತಿರ್ತಾಳೆ. ಜೇಮ್ಸ್ ಅವಳ ಹಿಂದೆಯೇ ಹೋಗಿ ಬೆನ್ನಿಗೆ ಚಾಕುವನ್ನು ಇಟ್ಟು ನಾನು ಹೇಳಿದ ಹಾಗೆ ಕೇಳು ಅಂತ ಹೇಳ್ತಿರ್ತಾನೆ. ಆದ್ರೆ ದುರ್ಗಾ ಸ್ಪ್ರೇಯನ್ನು ಅವನ ಕಣ್ಣಿಗೆ ಹೊಡೆದು ಅಲ್ಲಿಂದ ಓಡಿ ಹೋಗುವಾಗ ಅವಳ ನಾಯಿ ಮಿಸ್ ಆಗುತ್ತೆ. ಇನ್ನು ಗೌತಮ್ ವಿಡಿಯೋ ಕಾಲ್ ನಲ್ಲಿ ಡೈರೆಕ್ಷನ್ಸ್ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ಜೇಮ್ಸ್ ದುರ್ಗಾಳನ್ನು ಹುಡುಕ್ತಾ ಇರ್ತಾನೆ, ಅವಳು ಒಂದು ಶಾಪಿಂಗ್ ಮಾಲ್ ನ ಮುಂದೆಯೇ ಬಚ್ಚಿಟ್ಟುಕೊಂಡಿರ್ತಾಳೆ. ಆದ್ರೆ ನಾಯಿ ಬೊಗಳಿದ ಶಬ್ದ ಕೇಳಿಸಿಕೊಂಡ ಜೇಮ್ಸ್ ನಾಯಿ ಇದ್ದ ಕಡೆಗೆ ಹೋಗ್ತಿರ್ತಾನೆ. ಆಗ ಗೌತಮ್ ನಿನ್ನ ಮುಂದೆ ಒಂದು ಶಾಪಿಂಗ್ ಮಾಲ್ ಇದೆ, ಅದರೊಳಗೆ ಹೋಗುವಂತ ದುರ್ಗಾಗೆ ಹೇಳ್ತಾನೆ. ಅವಳು ಒಳಗೆ ಹೋಗುವಾಗ ಬಿದ್ದು ಹೋಗ್ತಾಳೆ. ಅದನ್ನು ನೋಡಿದ ಜೇಮ್ಸ್ ದುರ್ಗಾಳನ್ನು ಹಿಡಿದುಕೊಳ್ಳಲು ಹೋಗ್ತಾನೆ, ಅವನ ಹಿಂದೆಯೇ ನಾಯಿ ಕೂಡ ಓಡಿ ಬರ್ತಿರುತ್ತೆ. ಇನ್ನು ದುರ್ಗಾ ಬೇಗ ಬೇಗ ಹೋಗಿ ಲಿಫ್ಟ್ ನ ಒಳಗೆ ಹೋಗ್ತಾಳೆ. ಆದ್ರೆ ಲಿಫ್ಟ್ ನ ಡೋರ್ ಕ್ಲೋಸ್ ಆಗುವಷ್ಟರಲ್ಲಿ ಜೇಮ್ಸ್ ಅಲ್ಲಿಗೆ ಹೋಗಿ ದುರ್ಗಾಳ ಕತ್ತಿಗೆ ಒಂದು ಇಂಜೆಕ್ಷನ್ ಅನ್ನ ಚುಚ್ಚುತ್ತಾನೆ, ಅದರಿಂದ ದುರ್ಗಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾಳೆ. ಇನ್ನು ಜೇಮ್ಸ್ ನ ಹಿಂದೆಯೇ ಬಂದ ನಾಯಿ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇನ್ನು ಜೇಮ್ಸ್ ಆ ನಾಯಿಯ ಜೊತೆ ಫೈಟ್ ಮಾಡುವಾಗ ಆ ಲಿಫ್ಟ್ ಮೇಲಿನ ಫ್ಲೋರ್ಗೆ ಹೊರಟು ಹೋಗುತ್ತೆ. ಆ ಲಿಫ್ಟ್ ನಲ್ಲಿದ್ದ ದುರ್ಗಾಳನ್ನು ನೋಡಿದ ಅಲ್ಲಿನ ಸ್ಟಾಫ್ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿ ಜೇಮ್ಸ್ ದುರ್ಗಾಳ ನಾಯಿಯನ್ನು ಕೊಂದು ಅಲ್ಲಿಂದ ಹೊರಟು ಹೋಗಿರ್ತಾನೆ. ನಂತರ ಇನ್ಸ್ಪೆಕ್ಟರ್ ಆ ಮಾಲ್ನ ಸಿಸಿ ಫುಟೇಜ್ ಅನ್ನು ನೋಡಿ ಒಬ್ಬ ಕಣ್ಣು ಕಾಣದೇ ಇರೋ ಹುಡುಗಿಗೋಸ್ಕರ ಇಷ್ಟು ರಿಸ್ಕ್ ಮಾಡಿದಾನೆ ಅಂದ್ರೆ ಇವನೇ ಕಿಡ್ನಾಪರ್ ಇರ್ಬೋದು. ಹಾಗಾದ್ರೆ ಮಣಿಕಂದನ್ ಹೇಳಿದ್ದು ನಿಜ ಅನ್ಸುತ್ತೆ. ಕಿಡ್ನಾಪರ್ ಮುಖ ಕವರ್ ಮಾಡಿಕೊಂಡಿರೋದ್ರಿಂದ ಫೇಸ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಅವನನ್ನ ನೋಡಿರೋದು ಗೌತಮ್ ಒಬ್ಬನೇ. ಹಾಗಾದ್ರೆ ಗೌತಮ್ ಮತ್ತು ಒಬ್ಬ ಸ್ಕೆಚ್ ಆರ್ಟಿಸ್ಟ್ ಅನ್ನು ಕರೆಸಿ ಆ ಕಿಡ್ನಾಪರ್ ನ ಮುಖ ಡ್ರಾ ಮಾಡಿಸುವುದಕ್ಕೆ ಮಣಿಕಂದನ್ಗೆ ಹೇಳು ಅಂತ ಅರುಳ್ಗೆ ಇನ್ಸ್ಪೆಕ್ಟರ್ ಹೇಳ್ತಾನೆ. ಇನ್ನು ಹಾಸ್ಪಿಟಲ್ ನಲ್ಲೇ ಇದ್ದ ದುರ್ಗಾ ಪ್ರಜ್ಞೆ ಬಂದ ಮೇಲೆ ನನ್ನ ನಾಯಿ ಎಲ್ಲಿ ಅಂತ ಕೇಳಿದಾಗ ಅದು ನಿನ್ನನ್ನು ಕಾಪಾಡಿ ಸತ್ತು ಹೋಯ್ತು ಅಂತ ಗೌತಮ್ ಹೇಳ್ತಾನೆ. ಅದನ್ನು ಕೇಳಿ ದುರ್ಗಾಗೆ ತುಂಬಾ ನೋವಾಗುತ್ತೆ. ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ ಅಲ್ಲಿ ಗೌತಮ್ ಹೇಳಿದ ಹಾಗೆ ಸ್ಕೆಚ್ ಆರ್ಟಿಸ್ಟ್ ಆ ಕಿಡ್ನಾಪರ್ ನ ಫೇಸ್ ಅನ್ನು ಡ್ರಾ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಫೋರೆನ್ಸಿಕ್ ಲ್ಯಾಬ್ ನವರು ಮಣಿಕಂದನ್ಗೆ ಕಾಲ್ ಮಾಡಿ ದುರ್ಗಾ ಕತ್ತಿಗೆ ಚುಚ್ಚಿದ ಇಂಜೆಕ್ಷನ್ ಅಲ್ಲಿ ಪ್ರೊಪೋಫಾಲ್ ಎಂಬ ಡ್ರಗ್ ಅನ್ನು ಯೂಸ್ ಮಾಡಿದ್ದಾರೆ. ಅದನ್ನು ಇಂಜೆಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪ್ರಜ್ಞೆ ತಪ್ಪುತ್ತಾರೆ, ಅದು ಕೇವಲ ಹಾಸ್ಪಿಟಲ್ ಮತ್ತು ಕ್ಲಿನಿಕ್ ನಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ದುರ್ಗಾ ಆ ಕಿಡ್ನಾಪರ್ ಒಬ್ಬ ಡಾಕ್ಟರ್ ಇರ್ಬೋದು, ಯಾಕಂದ್ರೆ ನನಗೆ ಅವತ್ತು ಆ ಕಾರ್ ನಲ್ಲಿ ಔಷಧಿಗಳ ಸ್ಮೆಲ್ ಬಂತು, ಮತ್ತೆ ಪ್ರೊಪೋಫಾಲ್ ಡ್ರಗ್ ನ ಬಗ್ಗೆ ಗೊತ್ತಿದೆ ಅಂದ್ರೆ ಅವನು ಖಂಡಿತ ಒಬ್ಬ ಡಾಕ್ಟರ್ ಅಂತ ದುರ್ಗಾ ಹೇಳ್ತಾಳೆ. ಅದೇ ಸಮಯದಲ್ಲಿ ಜೇಮ್ಸ್ ಒಂದು ಡೆಲಿವರಿ ಕೇಸ್ ಅನ್ನ ಅಟೆಂಡ್ ಮಾಡಿರ್ತಾನೆ. ಮತ್ತೆ ಒಬ್ಬ ಏಜೆಂಟ್ ಒಬ್ಬ ಹುಡುಗಿಯನ್ನು ಜೇಮ್ಸ್ ನ ಬಳಿ ಕರೆದುಕೊಂಡು ಹೋಗಿ ಇವಳಿಗೆ ಅಬಾರ್ಷನ್ ಮಾಡಬೇಕು ಅಂತ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನ್ ನಲ್ಲಿ ಸ್ಕೆಚ್ ಆರ್ಟಿಸ್ಟ್ ಜೇಮ್ಸ್ ನ ಫೇಸ್ ಅನ್ನು ಡ್ರಾ ಮಾಡಿರ್ತಾನೆ. ನಂತರ ಇನ್ಸ್ಪೆಕ್ಟರ್ ಈ ಕೇಸ್ ಅನ್ನು ತುಂಬಾ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು, ಮಣಿಕಂದನ್ ಈ ಕೇಸ್ ನಲ್ಲಿ ಇದ್ರೆ ಎಲ್ಲ ಕೆಡಿಸ್ಬಿಡ್ತಾನೆ ಅಂತ ಅವನನ್ನು ಈ ಕೇಸ್ ನಲ್ಲಿ ಇನ್ವಾಲ್ವ್ ಆಗ್ಬೇಡ ಅಂತ ಹೇಳ್ತಾರೆ. ಆದ್ರಿಂದ ಬೇಜಾರು ಮಾಡಿಕೊಂಡ ಮಣಿಕಂದನ್ ನಾನು ಈ ಕೇಸ್ ನಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ದುರ್ಗಾಗೆ ಹೇಳ್ತಿರ್ತಾನೆ. ಆಗ ದುರ್ಗಾ ಇಂಥ ಸೀರಿಯಸ್ ಕೇಸ್ ನಲ್ಲಿ ನೀವೇಕೆ ಈ ರೀತಿ ಕಿತ್ತಾಡ್ತಿದ್ದೀರಾ ಅಂತ ಬೈತಾಳೆ. ಆಗ ಮಣಿಕಂದನ್ ಈಗ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಆಗ ಆ ಕಿಡ್ನಾಪಿಂಗ್ ಕೇಸ್ ನ ಡೀಟೇಲ್ಸ್ ಹೇಳುವಂತೆ ದುರ್ಗಾ ಕೇಳಿದಾಗ ಆ ಕೇಸ್ ನ ಎಲ್ಲಾ ಡೀಟೇಲ್ಸ್ ಅನ್ನು ಮಣಿಕಂದನ್ ಹೇಳ್ತಾನೆ. ನಂತರ ಮೂವರು ಸೋಫಿಯಾಳ ಫ್ರೆಂಡ್ ರೇಣುಕಳನ್ನು ಮೀಟ್ ಆಗಲು ಹೋಗ್ತಾರೆ. ಸೋಫಿಯಾಳ ತಾಯಿಯನ್ನು ಕೂಡ ಅಲ್ಲಿಗೆ ಕರೆಸಿಕೊಂಡು ಸೋಫಿಯಾ ಬಗ್ಗೆ ರೇಣುಕಳನ್ನು ಕೇಳಿದಾಗ ನಾವು ಸಿನಿಮಾಗೆ ಹೋಗುವ ದಿನ ಸೋಫಿಯಾ ನನಗೆ ಫೋನ್ ಮಾಡಿ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನೀನು ಥಿಯೇಟರ್ ನ ಬಳಿ ಹೋಗುವಂತ ಹೇಳಿದ್ಲು. ಮತ್ತೆ ನಾನು ಕಾಲ್ ಮಾಡಿದೆ ಆದ್ರೆ ಫೋನ್ ಸ್ವಿಚ್ ಆಫ್ ಬಂತು. ನೆಕ್ಸ್ಟ್ ಡೇ ಸೋಫಿಯಾ ಮಿಸ್ ಆಗಿದ್ದಾಳೆ ಅಂತ ಗೊತ್ತಾಯ್ತು ಅಂತ ರೇಣುಕಾ ಹೇಳ್ತಾಳೆ. ಮತ್ತೆ ಮಣಿಕಂದನ್ ನೀನು ಸೋಫಿಯಾಳ ಬೆಸ್ಟ್ ಫ್ರೆಂಡ್, ಅವಳ ಎಲ್ಲಾ ಸೀಕ್ರೆಟ್ಸ್ ನಿಂಗೆ ಗೊತ್ತಿರುತ್ತೆ, ನಿಂಗೆ ಏನ್ ಗೊತ್ತಿದ್ರು ಹೇಳು ಅಂತ ಕೇಳಿದಾಗ ರೇಣುಕಾ ನಂಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ದುರ್ಗಾ ರೇಣುಕಾಳನ್ನು ಕನ್ವಿನ್ಸ್ ಮಾಡಿದ ಮೇಲೆ ಸೋಫಿಯಾಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ, ಅವನು ಅವಳಿಗೆ ಮೋಸ ಮಾಡಿ US ಗೆ ಹೊರಟು ಹೋಗಿದ್ದ, ಆದ್ರೆ ಸೋಫಿಯಾ ಪ್ರೆಗ್ನೆಂಟ್ ಆಗಿದ್ಲು, ಆ ವಿಷಯ ಮನೆಯಲ್ಲಿ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಬ್ಬ ಏಜೆಂಟ್ ನ ಸಹಾಯದಿಂದ ಒಬ್ಬ ಡಾಕ್ಟರ್ ನ ಬಳಿ ಅಬಾರ್ಷನ್ ಮಾಡಿಸಿದ್ವಿ ಅಂತ ರೇಣುಕಾ ಹೇಳ್ತಾಳೆ. ಆಗ ಮಣಿಕಂದನ್ ಜೇಮ್ಸ್ ನ ಫೋಟೋ ತೋರಿಸಿ ಇವನೇನ ಆ ಡಾಕ್ಟರ್ ಅಂತ ಕೇಳಿದಾಗ ನಾನು ಆ ಡಾಕ್ಟರ್ ಅನ್ನ ನೋಡಿಲ್ಲ, ಆ ಏಜೆಂಟ್ ಸೋಫಿಯಾಳನ್ನು ಮಾತ್ರ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿ ಕರೆದುಕೊಂಡು ಹೋದ, ನಂಗೆ ಆ ಏಜೆಂಟ್ ಮಾತ್ರ ಗೊತ್ತು ಅಂತ ಹೇಳ್ತಾಳೆ. ಮತ್ತೆ ರೇಣುಕಾಳನ್ನು ಪ್ರೆಗ್ನೆಂಟ್ ಅಂತ ಹೇಳಿ ಆ ಡಾಕ್ಟರ್ ನ ಬಳಿ ಕಳಿಸೋಣ ಅಂತ ದುರ್ಗಾ ಪ್ಲಾನ್ ಮಾಡ್ತಾಳೆ. ಆದ್ರೆ ರೇಣುಕಾ
ಆಗ ದುರ್ಗಾ ನಾನೇ ಆ ಡಾಕ್ಟರ್ನ ಬಳಿ ಹೋಗ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ದುರ್ಗಾ ಮತ್ತು ರೇಣುಕಾ ಆ ಏಜೆಂಟ್ ಅನ್ನು ಮೀಟ್ ಆಗಿ ದುರ್ಗಾಗೆ ಅಬರ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಆ ಏಜೆಂಟ್ಗೆ ದುರ್ಗಾ ಬ್ಲೈಂಡ್ ಅಂತ ಗೊತ್ತಿಲ್ದೇ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿ ಅವಳನ್ನು ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಿರ್ತಾನೆ. ಆ ಕಾರನ್ನೇ ಗೌತಮ್ ಫಾಲೋ ಮಾಡ್ತಿರ್ತಾನೆ. ಆದ್ರೆ ಗೌತಮ್ ನನ್ನು ಟ್ರಾಫಿಕ್ ಪೊಲೀಸ್ನವರು ಹಿಡಿದುಕೊಳ್ತಾರೆ. ಆಗ ಅವನು ದುರ್ಗಾ ಹೋಗ್ತಿದ್ದ ಕಾರನ್ನು ಮಿಸ್ ಮಾಡ್ಕೋತಾನೆ. ಇನ್ನೊಂದು ಕಡೆ ಮಣಿಕಂದನ್ ಅವರ ಪ್ಲಾನ್ನ ಬಗ್ಗೆ ಇನ್ಸ್ಪೆಕ್ಟರ್ಗೆ ಹೇಳಿ ಅವನಿಗೆ ಬ್ಯಾಕಪ್ ಬೇಕು ಅಂತ ಕೇಳ್ತಾನೆ. ಆಗ ಆ ಇನ್ಸ್ಪೆಕ್ಟರ್ ಯಾರನ್ನ ಕೇಳಿ ಈ ರೀತಿಯ ಪ್ಲಾನ್ ಮಾಡಿದ್ರಿ, ದುರ್ಗಾಗೆ ಏನಾದರೂ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ ಅಂತ ಬೈತಾನೆ. ಆದರೆ ಮಣಿಕಂದನ್ ಆ ರೀತಿ ಏನೂ ಆಗೋದಿಲ್ಲ ಅಂತ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ ಮೇಲೆ ಮಣಿಕಂದನ್ನ ಜೊತೆ ಬ್ಯಾಕಪ್ ಕಳಿಸೋದಕ್ಕೆ ಆ ಇನ್ಸ್ಪೆಕ್ಟರ್ ಒಪ್ಕೋತಾನೆ. ನಂತರ ಗೌತಮ್ ದುರ್ಗಾಗೆ ಕಾಲ್ ಮಾಡ್ತಾನೆ. ಆದರೆ ಆ ಏಜೆಂಟ್ ಹಾಸ್ಪಿಟಲ್ಗೆ ಫೋನ್ ತಗೊಂಡು ಹೋಗ್ಬಾರ್ದು ಅಂತ ಹೇಳಿ ಫೋನ್ ಕಿತ್ಕೊಂಡು ಸ್ವಿಚ್ ಆಫ್ ಮಾಡ್ತಾನೆ. ಆಗ ಗೌತಮ್ ಮಣಿಕಂದನ್ಗೆ ಕಾಲ್ ಮಾಡಿ ನನ್ನನ್ನು ಟ್ರಾಫಿಕ್ ಪೊಲೀಸ್ನವರು ಹಿಡಿದುಕೊಂಡಿದ್ದಾರೆ ಅಂತ ಹೇಳ್ತಾನೆ. ಆಗ ಮಣಿಕಂದನ್ ಟ್ರಾಫಿಕ್ ಪೊಲೀಸ್ನವರ ಜೊತೆ ಮಾತನಾಡಿ ಗೌತಮ್ಗೆ ಗಾಡಿಯ ಕೀಯನ್ನು ಕೊಡಿಸ್ತಾನೆ. ಗೌತಮ್ನ ಲೈವ್ ಲೊಕೇಶನ್ ಅನ್ನು ಸೆಂಡ್ ಮಾಡಿಸಿಕೊಂಡು ಬೇಗ ದುರ್ಗಾಳ ಕಾರನ್ನು ಫಾಲೋ ಮಾಡು ಅಂತ ಹೇಳಿ ಮಣಿಕಂದನ್ ಪೊಲೀಸ್ ಬ್ಯಾಕಪ್ನ ಜೊತೆ ಓಡ್ತಾನೆ. ಆದರೆ ಗೌತಮ್ಗೆ ಆ ಕಾರ್ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಆಗ ಅವನು ತನ್ನ ಫುಡ್ ಡೆಲಿವರಿ ಬಾಯ್ಸ್ನ ವಾಟ್ಸಪ್ ಗ್ರೂಪ್ನಲ್ಲಿ ಆ ಕಾರ್ನ ನಂಬರ್ನ ಫೋಟೋ ಸೆಂಡ್ ಮಾಡಿ ಈ ಕಾರ್ ನಿಮಗೆ ಎಲ್ಲಾದರೂ ಕಾಣಿಸಿದ್ರೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿ ಅಂತ ವಾಯ್ಸ್ ಮೆಸೇಜ್ ಮಾಡ್ತಾನೆ. ಇನ್ನು ಏಜೆಂಟ್ ದುರ್ಗಾಳನ್ನು ಅಬರ್ಷನ್ ಮಾಡುವ ಸೀಕ್ರೆಟ್ ಪ್ಲೇಸ್ಗೆ ಕರೆದುಕೊಂಡು ಹೋಗಿ ಅವಳನ್ನು ಅಲ್ಲೇ ಬಿಟ್ಟು ಡಾಕ್ಟರ್ ಬರೋವರೆಗೂ ವೇಟ್ ಮಾಡು ಅಂತ ಹೇಳಿ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಜೇಮ್ಸ್ ದುರ್ಗಾ ಇದ್ದ ರೂಮ್ಗೆ ಬರ್ತಾನೆ. ಆಗ ದುರ್ಗಾ ಹಾಸ್ಪಿಟಲ್ನ ಸುತ್ತ ಪೊಲೀಸ್ನವರು ಇದ್ದಾರೆ, ಸರೆಂಡರ್ ಆಗ್ಬಿಡು ಅಂತ ಹೇಳಿ ನೀನು ಕಿಡ್ನಾಪ್ ಮಾಡಿರುವ ವನಿತಾ ಸೋಫಿಯಾ ಎಲ್ಲ ಎಲ್ಲಿ ಅಂತ ಕೇಳ್ತಿರ್ತಾಳೆ. ಆದರೆ ಜೇಮ್ಸ್ ದುರ್ಗಾಳನ್ನು ಒಡೆಯುವುದಕ್ಕೆ ಹೋಗ್ತಿರ್ತಾನೆ. ಆಗ ದುರ್ಗಾ ಪೊಲೀಸ್ ಅಂತ ಕರೆದು ಮಣಿಕಂದನ್ ಅಂತ ಕರೀತಾಳೆ. ಆಗ ಜೇಮ್ಸ್ ಹೊರಗಡೆ ಯಾರಾದರೂ ಇದ್ದಾರಾ ಅಂತ ನೋಡೋದಕ್ಕೆ ಹೋಗ್ತಾನೆ. ಆದರೆ ಇನ್ಸ್ಪೆಕ್ಟರ್ ಹೋಮ್ ಮಿನಿಸ್ಟರ್ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಮಣಿಕಂದನ್ ಮತ್ತು ಟೀಮ್ ಅನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿರ್ತಾನೆ. ಅಲ್ಲಿ ದುರ್ಗಾಗೆ ಪ್ರಾಬ್ಲಮ್ ಆಗುತ್ತೆ, ಬೇಗ ಹೋಗ್ಬೇಕು ಅಂತ ಮಣಿಕಂದನ್ ಹೇಳಿದ್ರು ಸಹ ಆ ಇನ್ಸ್ಪೆಕ್ಟರ್ ಕೇಳೋದಿಲ್ಲ. ಆಗ ಅವರನ್ನು ಅಲ್ಲೇ ಬಿಟ್ಟು ಮಣಿಕಂದನ್ ದುರ್ಗಾಳನ್ನು ಹುಡುಕಲು ಹೋಗ್ತಾನೆ. ಇನ್ನು ಅಲ್ಲಿ ಯಾರೂ ಇಲ್ಲ ಅಂತ ತಿಳಿದುಕೊಂಡ ಜೇಮ್ಸ್ ದುರ್ಗಾಳನ್ನು ರೇಪ್ ಮಾಡಲು ಟ್ರೈ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಗೌತಮ್ನ ಫ್ರೆಂಡ್ ಫುಡ್ ಡೆಲಿವರಿ ಬಾಯ್ಸ್ನ ವಾಟ್ಸಪ್ ಗ್ರೂಪ್ನಲ್ಲಿ ಆ ಕಾರನ್ನು ನಾನು ನೋಡಿದೆ ಅಂತ ಹೇಳಿ ಆ ಕಾರಿದ್ದ ಲೊಕೇಶನ್ ಅನ್ನು ಸೆಂಡ್ ಮಾಡಿರ್ತಾನೆ. ಇನ್ನೊಂದು ಕಡೆ ದುರ್ಗಾ ಮತ್ತು ಜೇಮ್ಸ್ನ ನಡುವೆ ಸ್ವಲ್ಪ ಹೊತ್ತು ಫೈಟ್ ನಡೀತಿರುತ್ತೆ. ಜೇಮ್ಸ್ ದುರ್ಗಾಳ ಮೇಲೆ ಅಟ್ಯಾಕ್ ಮಾಡಲು ಹೋದಾಗ ಅವಳು ತನ್ನ ವಾಚ್ನಲ್ಲಿ ಇಟ್ಟುಕೊಂಡಿದ್ದ ಸೀಕ್ರೆಟ್ ಪಿನ್ನಿಂದ ಅವನ ಕುತ್ತಿಗೆಗೆ ಚುಚ್ಚಿ ಅವತ್ತು ನನಗೆ ಚುಚ್ಚಿದ್ದೆ ಅಲ್ವಾ ಅದೇ ಪ್ರೋಫೋಫಾಲ್ ಡ್ರಗ್ ಅನ್ನು ಇವತ್ತು ನಿಂಗೆ ಚುಚ್ಚಿದ್ದೀನಿ ಅಂತ ಹೇಳ್ತಾಳೆ. ಜೇಮ್ಸ್ಗೆ ಮತ್ತು ಬರುವ ರೀತಿ ಆಗ್ತಿರುತ್ತೆ. ಆದರೂ ಅವನು ದುರ್ಗಾಳ ಮೇಲೆ ಅಟ್ಯಾಕ್ ಮಾಡಲು ಹೋಗ್ತಿರ್ತಾನೆ. ಆದರೆ ಅಷ್ಟೊತ್ತಿಗೆ ಗೌತಮ್ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿಗೆ ಹೋಗಿ ಜೇಮ್ಸ್ ಅನ್ನು ಅರೆಸ್ಟ್ ಮಾಡಿಸ್ತಾರೆ. ಇನ್ನು ಜೇಮ್ಸ್ ಅನ್ನು ಅರೆಸ್ಟ್ ಮಾಡಿದ ಪೊಲೀಸ್ನವರು ಅವನಿಗೆ ಮತ್ತು ಬರುವ ಇಂಜೆಕ್ಷನ್ ಅನ್ನು ಕೊಟ್ಟು ಇನ್ವೆಸ್ಟಿಗೇಟ್ ಮಾಡಿದಾಗ ಜೇಮ್ಸ್ ಅವನ ಫ್ಲಾಶ್ ಬ್ಯಾಕ್ ಅನ್ನು ಹೇಳ್ತಾನೆ. ಜೇಮ್ಸ್ 2 ವರ್ಷದ ಹಿಂದೆ ನ್ಯಾನ್ಸಿ ಎಂಬ ಹುಡುಗಿಯ ಜೊತೆ ಮದುವೆಯಾಗಿರ್ತಾನೆ. ಆದರೆ ಅವರಿಬ್ಬರ ನಡುವೆ ಸಂಬಂಧ ಅಷ್ಟೊಂದು ಸರಿ ಇರುವುದಿಲ್ಲ. ಜೇಮ್ಸ್ ಯಾವಾಗಲೂ ಅವಳ ಮೇಲೆ ಅನುಮಾನ ಪಡ್ತಿರ್ತಾನೆ. ಹಾಗೆಯೇ ಒಂದು ದಿನ ಅವರು ಜಗಳ ಆಡುವಾಗ ಜೇಮ್ಸ್ ನ್ಯಾನ್ಸಿಯನ್ನು ತಳ್ಳಿದ್ರಿಂದ ಅವಳ ತಲೆ ಗೋಡೆಯಲ್ಲಿನ ಮೊಳಗೆ ಚುಚ್ಚಿಕೊಂಡು ಅವಳು ಸಾಯುವ ಸ್ಥಿತಿಯಲ್ಲಿದ್ದಾಗ ಬಯೋಸ್ಟೋಫಿಲಿಯಾ ಫ್ಯಾರಾಫಿಲಿಕ್ ಎಂಬ ಸೈಕಾಲಜಿಕಲ್ ಡಿಸಾರ್ಡರ್ ಇದ್ದ ಜೇಮ್ಸ್ ಅವಳನ್ನು ರೇಪ್ ಮಾಡ್ತಾನೆ. ಆಗ ನ್ಯಾನ್ಸಿ ಸತ್ತು ಹೋಗ್ತಾಳೆ. ಆಗ ಜೇಮ್ಸ್ಗೆ ಅರ್ಥ ಆಗುತ್ತೆ, ಯಾರಾದರೂ ಮಹಿಳೆ ನೋವಿನಿಂದ ಬಾಧೆ ಪಡ್ತಿದ್ರೆ ಮಾತ್ರ ಅವನಿಗೆ ಮೂಡ್ ಬರುತ್ತೆ ಅಂತ. ಇದನ್ನೆಲ್ಲ ಜೇಮ್ಸ್ ಪೊಲೀಸರಿಗೆ ಹೇಳಿದ ಮೇಲೆ ನೀನು ಕಿಡ್ನಾಪ್ ಮಾಡಿದ ಹುಡುಗಿಯರೆಲ್ಲಿ ಅಂತ ಪೊಲೀಸ್ನವರು ಕೇಳ್ತಾರೆ. ಆದರೆ ಜೇಮ್ಸ್ ಅದರ ಬಗ್ಗೆ ಏನು ಹೇಳದೇ ಇದ್ದಿದ್ದರಿಂದ ಅವನನ್ನು ಪೊಲೀಸ್ ಕಸ್ಟಡಿಯಲ್ಲೇ ಇಡ್ತಾರೆ. ಮತ್ತೆ ಜೇಮ್ಸ್ ಮಾಡಿದ್ದನ್ನೆಲ್ಲ ತಿಳಿದುಕೊಂಡ ದುರ್ಗಾ ಮೂಡ್ ಆಫ್ ಆಗಿ 2 ದಿನ ರೆಸ್ಟ್ ಮಾಡಲು ಆಶ್ರಮಕ್ಕೆ ಹೋಗ್ತಾಳೆ. ಗೌತಮ್ ಕೂಡ ದುರ್ಗಾಳ ಜೊತೆಯೇ ಹೋಗ್ತಾನೆ. ಇನ್ನು ಆಶ್ರಮದ ವಾರ್ಡನ್ ಮಕ್ಕಳೆಲ್ಲ ಸ್ಕೂಲ್ ಟ್ರಿಪ್ಗೆ ಹೋಗಿದ್ದಾರೆ, ನೀನು ಎಷ್ಟು ದಿನ ಬೇಕಾದರೂ ಇಲ್ಲೇ ಇರು ಅಂತ ಹೇಳಿ ಅವಳು ಕೂಡ ಒಂದು ಮೀಟಿಂಗ್ಗೆ ಹೋಗ್ತಾಳೆ. ಇನ್ನು ಕಸ್ಟಡಿಯಲ್ಲಿದ್ದ ಜೇಮ್ಸ್ ಅಲ್ಲಿಂದ ತಪ್ಪಿಸಿಕೊಳ್ಬೇಕು ಅಂತ ತನ್ನ ತಲೆಯನ್ನು ಗೋಡೆಗೆ ಹೊಡೆದುಕೊಂಡು ಪ್ರಜ್ಞೆ ತಪ್ಪಿದ ರೀತಿ ನಾಟಕವಾಡಿ ಜೇಮ್ಸನ್ನು ನೋಡಲು ಹೋದ ಮಣಿಕಂದನ್ ಮತ್ತು ಪೊಲೀಸರನ್ನು ಹೊಡೆದು ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ನಂತರ ಮಣಿಕಂದನ್ನ ಫೋನ್ನಿಂದ ಗೌತಮ್ಗೆ ಎಲ್ಲಿದ್ದೀರಾ ಅಂತ ಮೆಸೇಜ್ ಮಾಡ್ತಾನೆ. ಆಗ ಗೌತಮ್ ಅವನಿದ್ದ ಲೊಕೇಶನ್ ಅನ್ನ ಸೆಂಡ್ ಮಾಡ್ತಾನೆ. ಇನ್ನು ಆಶ್ರಮದ ಬಳಿ ಹೋದ ಜೇಮ್ಸ್ ವಾಚ್ಮೆನ್ ಅನ್ನು ಹೊಡೆದು ಒಳಗೆ ಹೋಗ್ತಾನೆ. ಮಲಗಲು ಹೋಗ್ತಿದ್ದ ದುರ್ಗಾ ಟಿವಿ ಸೌಂಡ್ ಅನ್ನು ಕೇಳಿ ಟಿವಿ ಸೌಂಡ್ ಕಡಿಮೆ ಮಾಡು ಅಂತ ಗೌತಮ್ಗೆ ಹೇಳ್ತಾಳೆ. ಆದರೆ ಗೌತಮ್ ಅಲ್ಲಿ ಇಲ್ಲದೆ ಇದ್ದಿದ್ದರಿಂದ ದುರ್ಗಾನೇ ಹೋಗಿ ಟಿವಿಯನ್ನು ಆಫ್ ಮಾಡ್ತಾಳೆ. ಆದರೆ ಅಲ್ಲೇ ಇದ್ದ ಜೇಮ್ಸ್ ದುರ್ಗಾಳನ್ನು ಹಿಂದೆಯಿಂದ ಸಾಯಿಸಲು ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಗೌತಮ್ ಹೋಗಿ ಜೇಮ್ಸ್ ಅನ್ನು ಹಿಡಿದುಕೊಂಡು ಮಣಿಕಂದನ್ಗೆ ಕಾಲ್ ಮಾಡುವಂತೆ ದುರ್ಗಾಗೆ ಹೇಳ್ತಾಳೆ. ಆಗ ದುರ್ಗಾ ಫೋನ್ ಮಾಡಲು ಟ್ರೈ ಮಾಡ್ತಾಳೆ. ಆದರೆ ಆ ಲ್ಯಾಂಡ್ಲೈನ್ನ ವೈರನ್ನು ಜೇಮ್ಸ್ ಕಟ್ ಮಾಡಿರ್ತಾನೆ. ಮತ್ತೆ ದುರ್ಗಾ ಅವಳ ಫೋನನ್ನು ಹುಡುಕ್ತಿರ್ತಾಳೆ. ಇನ್ನೊಂದು ಕಡೆ ಜೇಮ್ಸ್ ಮತ್ತು ಗೌತಮ್ನ ನಡುವೆ ಸ್ವಲ್ಪ ಹೊತ್ತು ಫೈಟ್ ನಡೆಯುತ್ತೆ. ಆದರೆ ಜೇಮ್ಸ್ ಗೌತಮ್ಗೆ ಚಾಕುವಿನಿಂದ ತಿವಿತಾನೆ. ನಂತರ ದುರ್ಗಾಳನ್ನು ಹುಡುಕ್ತಿರ್ತಾನೆ. ಅಷ್ಟೊತ್ತಿಗೆ ದುರ್ಗಾ ಆಶ್ರಮದಲ್ಲಿನ ಪವರ್ ಕಟ್ ಮಾಡ್ತಾಳೆ. ನಂತರ ಜೇಮ್ಸ್ ಇದ್ದ ರೂಮನ್ನು ಲಾಕ್ ಮಾಡಿ ಮೈನ್ ಡೋರ್ ಅನ್ನು ಓಪನ್ ಮಾಡಲು ನೋಡ್ತಾಳೆ. ಆದರೆ ಅದನ್ನು ಜೇಮ್ಸ್ ಲಾಕ್ ಮಾಡಿರ್ತಾನೆ. ಅದೇ ಸಮಯದಲ್ಲಿ ಗೌತಮ್ನ ಫೋನ್ ರಿಂಗ್ ಆಗುತ್ತೆ. ಅದನ್ನು ತೆಗೆದುಕೊಳ್ಳಲು ಹೋದಾಗ ಗೌತಮ್ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರೋದು ದುರ್ಗಾಗೆ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಜೇಮ್ಸ್ ಅವನಿದ್ದ ರೂಮ್ನ ಡೋರ್ ಅನ್ನು ಒಡೆದು ಹೊರಗಡೆಗೆ ಬರ್ತಿರ್ತಾನೆ. ಆಗ ದುರ್ಗಾ ಗೌತಮ್ ಅನ್ನು ಎಳೆದುಕೊಂಡು ಇನ್ನೊಂದು ರೂಮ್ನಲ್ಲಿ ಹೋಗಿ ಲಾಕ್ ಮಾಡಿಕೊಳ್ತಾಳೆ. ಮತ್ತೊಂದು ಕಡೆ ಪೊಲೀಸ್ನವರು ಜೇಮ್ಸ್ನ ಮನೆ ಮತ್ತು ಹಾಸ್ಪಿಟಲ್ನ ಮೇಲೆ ರೈಡ್ ಮಾಡಿ ಕಿಡ್ನಾಪ್ ಆಗಿದ್ದ ಹುಡುಗಿಯರನ್ನು ಸೇವ್ ಮಾಡ್ತಾರೆ.
ಇನ್ನು ದುರ್ಗಾ ಮತ್ತು ಗೌತಮ್ ಇದ್ದ ರೂಮ್ನ ಡೋರ್ ಅನ್ನು ಓಪನ್ ಮಾಡಿ ಜೇಮ್ಸ್ ಒಳಗೆ ಹೋಗ್ತಾನೆ. ಆದ್ರೆ ದುರ್ಗಾ ಚಾಕುವಿನಿಂದ ಅವನನ್ನು ಬೆದರಿಸ್ತಿರ್ತಾಳೆ. ಆದ್ರೆ ಅವನು ದುರ್ಗಾಳನ್ನು ಹಿಡಿದುಕೊಂಡು ಕೊಲ್ಲೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ದುರ್ಗಾ ಜೇಮ್ಸ್ನ ತಲೆಗೆ ಹೊಡೆದು ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೊಂದು ರೂಮ್ಗೆ ಹೋಗ್ತಾಳೆ. ಅವಳ ಹಿಂದೆಯೇ ಹೋದ ಜೇಮ್ಸ್ನ ಮೇಲೆ ಸೀಮೆ ಎಣ್ಣೆಯನ್ನು ಸುರಿದು ಹತ್ತಿರ ಬಂದ್ರೆ ಬೆಂಕಿ ಇಡ್ತೀನಿ, ಮೈನ್ ಡೋರ್ನ ಕೀ ಕೊಡು ಅಂತ ಕೇಳ್ತಾಳೆ. ಆಗ ಜೇಮ್ಸ್ ಕೀಯನ್ನು ಅವಳ ಮುಂದೆ ಬಿಸಾಕಿ ಅವಳನ್ನು ಹಿಡಿದುಕೊಳ್ಳಲು ಹೋಗ್ತಾನೆ. ಆದ್ರೆ ದುರ್ಗಾಳ ಕೈಲಿದ್ದ ಬೆಂಕಿ ಜೇಮ್ಸ್ಗೆ ಅಂಟಿಕೊಳ್ಳುತ್ತೆ. ಆಗ ಆ ಕೀಯನ್ನು ತೆಗೆದುಕೊಂಡ ದುರ್ಗಾ ಆ ರೂಮ್ನಿಂದ ಹೊರಗಡೆಗೆ ಹೋಗ್ತಾಳೆ. ಆದ್ರೆ ಹೇಗೋ ಬಾಧೆ ಪಟ್ಟು ಬೆಂಕಿಯನ್ನು ಆರಿಸಿಕೊಂಡ ಜೇಮ್ಸ್ ಮತ್ತೆ ದುರ್ಗಾಳ ಹಿಂದೆ ಹೋಗಿ ಅವಳನ್ನು ಒಡೆದು ಅವಳ ಕೈಗಳನ್ನು ಕಟ್ಟಿಹಾಕಿ ಅವಳನ್ನು ರೇಪ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಗೌತಮ್ ಜೇಮ್ಸ್ನ ತಲೆಗೆ ಒಡೆದು ದುರ್ಗಾ ಮತ್ತು ಗೌತಮ್ ಆಶ್ರಮದಿಂದ ಹೊರಗಡೆಗೆ ಹೋಗ್ತಿರ್ತಾರೆ. ಆದ್ರೆ ಜೇಮ್ಸ್ ಹಿಂದೆಯೇ ಹೋಗಿ ಅವರನ್ನು ಜೋರಾಗಿ ತಳ್ಳುತ್ತಾನೆ. ಮೂವರು ಅಲ್ಲೇ ಬಿದ್ದು ಹೋಗ್ತಾರೆ. ಆಗ ಜೇಮ್ಸ್ ಮತ್ತು ಗೌತಮ್ನ ನಡುವೆ ಫೈಟ್ ನಡೀತಿರುತ್ತೆ. ಜೇಮ್ಸ್ ಗೌತಮ್ನನ್ನು ಹೊಡೆಯುತ್ತಿರ್ತಾನೆ. ದುರ್ಗಾಳಿಗೆ ಇಲ್ಲಿಂದ ಹೊರಟು ಹೋಗುವಂತ ಗೌತಮ್ ಹೇಳ್ತಿರ್ತಾನೆ. ಆದ್ರೆ ದುರ್ಗಾಳಿಗೆ ಆದಿತ್ಯನನ್ನು ಕಳೆದುಕೊಂಡ ನೆನಪುಗಳು ಬರ್ತಿರುತ್ತೆ. ಗೌತಮ್ನನ್ನು ಹೇಗಾದರೂ ಕಾಪಾಡಬೇಕು ಅಂತ ಎದ್ದು ಒಂದು ಇಟ್ಟಿಗೆಯಿಂದ ಕಾರ್ನ ಗಾಜನ್ನು ಹೊಡಿತಾಳೆ. ಆಗ ಜೇಮ್ಸ್ ಕೈನಲ್ಲಿ ಚಾಕುವನ್ನು ಹಿಡಿದುಕೊಂಡು ದುರ್ಗಾಳ ಕಡೆ ಹೋಗ್ತಿರ್ತಾನೆ. ಆಗ ದುರ್ಗಾ ವಾರ್ಡನ್ ಕೊಟ್ಟಿದ್ದ ಡಿವೈಸ್ ಅನ್ನು ಒಂದು ಕೈನಲ್ಲಿ ಇನ್ನೊಂದು ಕೈನಲ್ಲಿ ಇಟ್ಟಿಗೆಯನ್ನು ಹಿಡಿದುಕೊಂಡಿರ್ತಾಳೆ. ದುರ್ಗಾಳ ಹತ್ತಿರ ಜೇಮ್ಸ್ ಹೋದಂತೆಲ್ಲ ಆ ಡಿವೈಸ್ ಜೋರಾಗಿ ವೈಬ್ರೇಟ್ ಆಗ್ತಿರುತ್ತೆ. ಅವನು ಹತ್ತಿರ ಹೋದ ತಕ್ಷಣ ದುರ್ಗಾ ತನ್ನ ಕೈನಲ್ಲಿದ್ದ ಇಟ್ಟಿಗೆಯಿಂದ ಜೇಮ್ಸ್ನ ತಲೆಗೆ ಹೊಡಿತಾಳೆ. ಮತ್ತೆ ಆ ಇಟ್ಟಿಗೆಯಿಂದ ಅವನಿಗೆ ಒಡೆದು ಒಡೆದು ಸಾಯಿಸ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ದುರ್ಗಾಗೆ ಕಣ್ಣಿನ ಆಪರೇಷನ್ ಮಾಡ್ತಾರೆ. ಮಣಿಕಂದನ್ ಸಾಯುವ ಮುಂಚೆ ತನ್ನ ಕಣ್ಣುಗಳನ್ನು ದುರ್ಗಾಗೆ ಡೊನೇಟ್ ಮಾಡಿ ಅಂತ ಒಂದು ಪೆನ್ ರೆಕಾರ್ಡ್ನಲ್ಲಿ ರೆಕಾರ್ಡ್ ಮಾಡಿ ಸತ್ತು ಹೋಗಿರ್ತಾನೆ. ಇನ್ನು ಮಣಿಕಂದನನ್ನು ಈಯಾಳಿಸಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವನು ಮಾಡಿದ ಕೆಲಸದಿಂದ ಅವನಿಗೆ ಸೆಲ್ಯೂಟ್ ಮಾಡ್ತಾರೆ. ನಂತರ ಕಿಡ್ನಾಪ್ ಆಗಿದ್ದ ಹುಡುಗಿಯರು ದುರ್ಗಾಳ ಬಳಿ ಹೋಗಿ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.